ನೋಡಿ ಫ್ರೆಂಡ್ಸ್, ಇದು ಒಂದು ಒಳ್ಳೆ ಮನೆ ನಿಮ್ಗೆ ಇವತ್ತು ತೋರ್ಸಕ್ ಬಂದಿದ್ದೀನಿ ನಾನು. ಚಿಕ್ಕಸಂದ್ರದಲ್ಲಿದೆ ಫ್ರೆಂಡ್ಸ್. ಇದು ಚಿಕ್ಕಸಂದ್ರ ಬೋನ್ಮಿಲ್ ಬಸ್ ಸ್ಟಾಪ್ಗೆ ನಿಮಗೆ ಒಂದು 3-4 ಇಲ್ಲ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸು. ಇದು ದೇವಮೂಲೆ ಇಂದ ಓನರ್ ಮನೆಗೆ ಎಂಟ್ರೆನ್ಸ್ ಆಗ್ತಾ ಇದೀವಿ. ದೇವಮೂಲೆ ಬರುತ್ತೆ, ಎಂಟ್ರೆನ್ಸ್ ಹಾಕಿದ್ದಂಗೆ ನಾವು ಇವ್ರೇನ್ ಮಾಡಿದ್ದಾರೆ, ಒಂದು ಫಿಶ್ ಟ್ಯಾಂಕ್ ಇಡೋಕೆ ಜಾಗ ಮಾಡಿದ್ದಾರೆ. ಯಾಕಂದ್ರೆ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಫಿಶ್ ಟ್ಯಾಂಕ್ ಅಲ್ಲಿ ಇಟ್ಕೊಳ್ಳಂಗೆ ತುಂಬಾ ಚೆನ್ನಾಗಿ ಜಾಗ ಸೇಫ್ ಆಗಿ, ಮತ್ತೆ ಫಿಶ್ ಟ್ಯಾಂಕ್ ಅಷ್ಟೇ ಬಿದ್ದೋಗಬಾರ್ದು ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಬಾಕ್ಸ್ ಮಾಡಿಬಿಟ್ಟಿದ್ದಾರೆ. ನೀಟಾಗಿ ಅಲ್ಲೇ ಇರುತ್ತೆ, ಅದು ಏನೂ ಆಗೋದಿಲ್ಲ. ಮತ್ತೆ ಈ ಕಡೆ ಬಂದ್ರೆ ಇದು ವಿಂಡೋ ಬರುತ್ತೆ ನೋಡಿ, ಆ ಕಡೆ ಒಂದು ವಿಂಡೋ ಬರುತ್ತೆ, ಚೆನ್ನಾಗಿ ದೊಡ್ಡದಾಗಿ ವಿಂಡೋ ಮಾಡಿದ್ದಾರೆ. ಮತ್ತೆ ಇದೆಲ್ಲ ಟಿವಿ ಕ್ಯಾಬಿನೆಟ್ ನೋಡಿ, ಪಿ ಓ ಪಿನೂ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ರು ಲೈಟಿಂಗ್ಸ್ ನೋಡಿ, ಎಷ್ಟು ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ನೀವು ಇದನ್ನ ಬೇರೆ ಲೈಟ್ ಹಾಕ್ದಂಗೆ ಬರೀ ಎಲ್ ಇ ಡಿ ಲೈಟ್ ಅಲ್ಲೇನೆ ತುಂಬಾ ಬೆಳಕು ಬರೋಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ ಜಾಗ ಇದೆ, ನೀವೇನಾದ್ರೂ ಕಪ್ಸ್ ಅದು ಇದು ಬಂದ್ರೆ ಇಟ್ಕೊಳ್ಳಕ್ಕೆ. ಮತ್ತೆ ಇಲ್ಲಿ ಟಿವಿ ಫಿಟ್ ಮಾಡ್ತೀರಾ, ತುಂಬಾ ಎಷ್ಟಾಗಲ್ಲ, ನೀವು ಎಷ್ಟು ಇಂಚು ಟಿವಿ ತಂದ್ರೂ ಇಡ್ಬೋದು, ಆ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಕೆಳಗಡೆ ಕೂಡ ಅಷ್ಟೇ, ನೆಲಕ್ಕೆ ಟಚ್ ಆಗದಿರಂಗ್ ಮಾಡಿರೋದ್ರಿಂದ ನಿಮ್ಗೆ ವುಡ್ಡು ಏನು ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ನೋಡಿ. ಈ ಕಡೆನೂ ಅಷ್ಟೇ, ಈ ಇದರಲ್ಲೂ ಏನ್ ಬೇಕಾದ್ರೂ ಇಡ್ಬೋದು, ಬಾಕ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಇನ್ನ ಇದು ಕಿಚನ್ ಬಂದ್ರೆ ನಾವು ಇದು ನೋಡಿ, ಈ ಜಾಗನ ನೀವು ಬೇಕಂದ್ರೆ ಈ ತರ ಎತ್ತಿ ಏನಾದ್ರೂ ಡ್ರೈ ಫ್ರೂಟ್ಸ್ ಅಥವಾ ಏನಾದ್ರೂ ಇಟ್ಕೊಳಂಗೆ ಜಾಗ ಯೂಸ್ ಮಾಡ್ಕೋಬಹುದು. ಮತ್ ಎಲ್ಲ ಎಲ್ಲೂ ಜಾಗ ವೇಸ್ಟ್ ಆಗದೆ ಇರಂಗ್ ಮಾಡಿದ್ದಾರೆ ನೋಡಿ. ಇದು ಇದು ಅಷ್ಟೇ ನೋಡಿ, ಇಲ್ಲೂ ಬಾಕ್ಸ್ ಮಾಡಿದ್ದಾರೆ ನೋಡಿ. ಎಷ್ಟು ಏನಾದ್ರೂ ಸಾಸ್ ಅದು ಇದು ಆ ತರ ಬಾಟ್ಲುಗಳು ಇಟ್ಕೊಳಂಗೆ. ಇದು ಫುಲ್ ಅಷ್ಟೇ, ಇದು ಫುಲ್ ಓಪನ್ ಇದೆ. ಈ ತರ ಒಂದು ಬಾಕ್ಸ್ ಟೈಪ್ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಜಾಗವಾರೆ ಎಷ್ಟು ಚೆನ್ನಾಗಿದೆ ನಲ್ಲಿಗಳು ಅಂದ್ರೆ, ಎಲ್ಲ ಜಾಗವಾರ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಕಿಚನ್ ಇದು, ಕಿಚನ್ಗೂ ಅಷ್ಟೇ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಸ್ಲೈಡಿಂಗ್, ಎಷ್ಟು ನೀಟಾಗಿ ನೋಡಿ ನೋಡಿ. ಸುಮ್ಮನೆ ಹಂಗಂದ್ರೆ ಹೋಗ್ಬಿಡುತ್ತೆ ಸ್ಲೈಡಿಂಗ್, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಸುಮ್ಮನೆ ನೋಡಿ, ಒಂದೇ ಒಂದು ಬೆಳ್ಳಲ್ಲಿ ತಳ್ತೀನಿ ನಾನು, ಎಷ್ಟು ನೀಟಾಗಿ ಹೋಗ್ತಾ ಇದೆ, ಒಂದೇ ಒಂದು ಬೆಳ್ಳಲ್ಲಿ ತಳ್ಳಿದ್ರೆ ಆರಾಮಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರೋ ಐಟಮ್ ಹಾಕಿರೋದ್ರಿಂದ ಇವೆಲ್ಲ ಈ ತರ ಯೂಸ್ ಆಗ್ತಾ ಇದೆ ನೋಡಿ. ಇದು ದೇವ್ರ ಮನೆ, ದೇವ್ರ ಮನೆ ಒಂದೇನಂದ್ರೆ ಅವ್ರ ಉದ್ದೇಶ ಗ್ಲಾಸ್ ಯಾಕೆ ಫಿಟ್ ಮಾಡಿದ್ದಾರೆ ಅಂದ್ರೆ, ಅಕಸ್ಮಾತ್ ಎದ್ದ ತಕ್ಷಣ ಡೋರ್ ತೆಗ್ದೇ ದೇವ್ರು ನೋಡ್ಬೇಕಂತಿಲ್ಲ, ಗ್ಲಾಸ್ ಇರೋದ್ರಿಂದ ಆರಾಮಾಗಿ ಹಂಗೆ ದೇವ್ರು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಬೇಡ ಅಂದ್ರೆ ನೀವು ಬೇಕು ಅಂದ್ರೆ ಇದನ್ನ ಗ್ಲಾಸ್ ತೆಗ್ದು ನೀವು ಬೇಕು ಅಂದ್ರೆ ಡೋರ್ನು ಯೂಸ್ ಮಾಡ್ಕೋಬಹುದು, ಆ ತರನು ಮಾಡಿದ್ದಾರೆ. ಆಪ್ಷನ್ ಇದೆ, ಗ್ಲಾಸ್ ಬೇಡ ನಮ್ಗೆ ಅಂದ್ರೆ, ಯಾಕಂದ್ರೆ ಗ್ಲಾಸೇ ಚೆನ್ನಾಗಿದೆ ನಮ್ಮನ್ನು ಕೇಳಿದ್ರು. ಯಾಕಂದ್ರೆ ಈಗ ಡೋರ್ ತೆಗ್ದೆ ದೇವ್ರು ನೋಡ್ಬೇಕನ್ನಂಗಿಲ್ಲ, ಯಾಕಂದ್ರೆ ನೀಟಾಗಿ ಗ್ಲಾಸ್ ಇರೋದ್ರಿಂದ ದೇವ್ರ ಹಂಗೆ ಕಾಣುತ್ತೆ ನಮ್ಗೆ. ದೀಪ ಹಚ್ಚಿದ್ರು ಅಷ್ಟೇ ನೀಟಾಗಿ ಈಚೆ ಕಡೆಗೆ ದೀಪ ಹಂಗೆ ಕಾಣುತ್ತೆ. ಆಮೇಲೆ ಇದು ಬಂದ್ ಈ ಕಡೆ ಒಂದು ನೆಕ್ಸ್ಟ್ ಫಸ್ಟ್ ಒಂದು ರೂಮ್ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಈ ಮಧ್ಯೆ ಓನರ್ ಇರೋ ಮನೆ ಅಂತದ್ರಲ್ಲಿ ಒಂದು ರೂಮ್ ಇದು. ಇದು ಅಷ್ಟೇ, ಎಲ್ಲ ಸೇಮ್, ಎಲ್ಲ ಮೆಥಡ್ ಒಂದೇ ತರ ಮಾಡಿದ್ರು, ತುಂಬಾ ಚೆನ್ನಾಗಿರೋ ವುಡ್ ಹಾಕಿ ಮಾಡಿದ್ದಾರೆ. ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ. ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿದೆ, ಎಲ್ಲ ಬಾಕ್ಸ್ ಮೇಲೆಲ್ಲ ಫುಲ್ ಬಾಕ್ಸ್, ಯಾವುದೂ ಜಾಗ ನಾನು ವೇಸ್ಟ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿ ಓ ಪಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗಾಳಿ ಬೆಳಕು ಅಷ್ಟೇ, ಪ್ರತಿಯೊಂದು ವಿಂಡೋಗಳು ಗಾಳಿ ಬೆಳಕು, ಎಲ್ಲ ರೂಮಲ್ಲೂ ಗಾಳಿ ಬೆಳಕು ಬರುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ನೋಡಿ. ಇದು ಕಾಮನ್ ಬಾತ್ರೂಮು, ಕಾಮನ್ ಬಾತ್ರೂಮು ನೋಡಿ. ಸೇಮ್ ಎಲ್ಲ ಜಾಗವಾರ್ ಫಿಟ್ಟಿಂಗ್, ಏನ್ ನಿಮ್ಗೆ ಸಿಂಕ್ ಕೂಡ ಕೈ ತೊಳೆಯಕ್ಕೆ ಬಂದು, ತುಂಬಾ ಚೆನ್ನಾಗಿ ಮಾಡಿದಾರಪ್ಪ, ಯಾವುದು ವೇಸ್ಟ್ ಆಗಬಾರ್ದು. ಮತ್ತೆ ಇಲ್ಲಿ ಏನಾದ್ರೂ ಸ್ಪೇಶ್ ಈ ಜಾಗದಲ್ಲಿ ಏನಾದ್ರೂ ಇಟ್ಕೊಳ್ಬಹುದು ನೀವು ವೇಸ್ಟ್, ಆತರ ಮಾಡಿದ್ದಾರೆ. ಏನಾದ್ರೂ ಒಂದು ಐಟಮ್ ಇದೆ ಅದನ್ನ ಎಲ್ಲಿ ಇಡೋದಪ್ಪ ಅನ್ನಂಗಿಲ್ಲ, ಈ ತರ ಜಾಗ ಇರೋದ್ರಿಂದ ಇಲ್ಲಿ ಇಡಬಹುದು, ಕಾಣದೆ ಯಾರಿಗೂ ಕಾಣಲ್ಲ ಟಾಯ್ಲೆಟ್ ಆಗಿರೋದ್ರಿಂದ. ಮತ್ತೆ ಇದು ಮಾಸ್ಟರ್ ಬೆಡ್ರೂಮ್, ಇದು ಬಂದ್ ನಿಮ್ಗೆ ಇದು ಏನಪ್ಪ, ಇದು ವಾಷಿಂಗ್ ಮಿಷಿನ್ ಪಾಯಿಂಟ್, ಇಲ್ಲಿ ಇಡ್ಬೋದು. ಈ ಮನೆಗೆ ಎರಡು ವಾಷಿಂಗ್ ಮಿಷಿನ್ ಪಾಯಿಂಟ್ ಐತೆ, ನಾನು ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ನಿಮ್ಗೆ. ಇದು ಮಾಸ್ಟರ್ ಬೆಡ್ರೂಮ್ ನೋಡಿ. ಈ ಬೆಡ್ರೂಮ್ ಅಲ್ಲಿ ಹೆಂಗೆ ಅಂದ್ರೆ, ಮಧ್ಯ ಕಾಟ್ ಹಾಕಿದ್ರೆ ನೀವು, ಯಾಕಂದ್ರೆ ಮಧ್ಯ ಕಾಟ್ ಏನೋ 6 ಅಡಿ ಬರುತ್ತೆ, 6 ಅಡಿ ಕಾಟ್ ಹಾಕೊಂಡ್ರು ನೀವೆಲ್ಲ ಕಡೆ ಓಡಾಡ್ಬೋದು. ಇದು ಫೇಸ್ ಅಷ್ಟು ಜಾಗ ಇದೆ ಈ ರೂಮಲ್ಲಿ ನೋಡಿ, ಎಲ್ಲ ಕಡೆ ನೀವು ಹಿಂಗೆ ಬಂದು ಹಿಂಗೆ ಓಡಾಡಿದ್ರು ಜಾಗ ಇರುತ್ತೆ, ಕಾಟ್ ಹಾಕೊಂಡ್ರು ಜಾಗ ಇರುತ್ತೆ, ಸೆಂಟರ್ ಕಾಟ್ ಹಾಕೊಂಡು ಎಲ್ಲ ಕಡೆ ಓಡಾಡ್ಬೋದು. ಸೇಮ್ ಮೆಥಡ್ ಇದೂ ಅಷ್ಟೇ ಬೇಡೆ, ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಅದು ಇದರಲ್ಲಿ ಮಾತ್ರ ಡ್ರೆಸ್ಸಿಂಗ್ ಟೇಬಲ್ ಸೈಡ್ ಜಾಗ ದೊಡ್ಡದಿರೋದ್ರಿಂದ ಇಲ್ಲಿ ಸೈಡಲ್ಲೇ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್ ನೋಡಿ,
ಆಮೇಲೆ ಇದು ಬೇಕಂತ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಇದು ಕಂಪ್ಯೂಟರ್ ಇಟ್ಕೊಳ್ಳತ್ತರ ಲ್ಯಾಪ್ಟಾಪ್ ಅಥವಾ ಇಟ್ಕೊಳ್ಳತ್ತರ ಇದನ್ನೊಂದು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಕಿಟಕಿ ಓಪನ್ ನಾವು ಯಾವುದು ಕಿಟಕಿ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಕಿಟಕಿ ಓಪನ್ ಮಾಡಿದ್ರೆ ತುಂಬಾ ಗಾಳಿ ಬೆಳಕು ಬರುತ್ತೆ ಯಾಕಂದ್ರೆ ನಾನು ಎಲ್ಲ ಓಪನ್ ಮಾಡಿದ್ರೆ ತಿರ್ಗಾ ಕ್ಲೋಸ್ ಮಾಡಬೇಕು ಅಂತ ಯಾವುದು ಓಪನ್ ಮಾಡಿಲ್ಲ ನೋಡಿ ಇದು ಬಾತ್ರೂಮ್ ಇದು ರೂಮ್ಗೆ ಅಟ್ಯಾಚ್ ಇರೋದಂತ ಬಾತ್ರೂಮ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ಇದು ಸೇಮ್ ಇದ್ರು ಇದು ಅಷ್ಟೇ ಇದರಲ್ಲೂ ಯಾವ ಜಾಗ ವೇಸ್ಟ್ ಮಾಡಿಲ್ಲ ನೋಡಿ ಇಲ್ಲಿ ಮೇಲ್ಗಡೆ ಜಾಗ ಸೇಮ್ ಅದೇ ತರ ಏನಾದ್ರು ಐಟಂ ಇಟ್ಕೊಳ್ಳೋ ತರ ಜಾಗ ಮಾಡಿದ್ದಾರೆ ಕೆಲವರೆಲ್ಲ ಏನು ಮಾಡಲ್ಲ ಈ ತರ ಮಾಡಿದ್ರೆ ಒಳ್ಳೇದು ಮೆಟೀರಿಯಲ್ ಹಾಕೊಳ್ಳೋಕೆ ಆ ತರ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ನಿಮಗೆ ನೀವು 2-in-1 ಯೂಸ್ ಮಾಡೋಂತ ಒಂದು ರೂಮ್ ಇದೆ ಸಬ್ ಇದು ಹೆಂಗೆ ಅಂದ್ರೆ ನಿಮಗೆ ಮೆಟೀರಿಯಲ್ ಇಟ್ಕೋಬಹುದು ಇಲ್ಲ ಯಾರನ್ನ ಗೆಸ್ಟ್ ಬಂದ್ರೆ ಮಲಗಕ್ಕೆ ಕೊಡಬಹುದು ಆ ತರ ಒಂದು ರೂಮ್ ಆ ತರ ಅಂದ್ಬಿಟ್ಟು ಏನು ಮಾಡದೆ ಬಿಟ್ಟಿಲ್ಲ ಇವರು ಸೇಮ್ ಆ ರೂಮ್ ಅಲ್ಲಿ ಹೆಂಗ್ ಮಾಡಿದಾರೋ ಅದೇ ತರ ವುಡ್ ವರ್ಕ್ ಎಲ್ಲ ಸೇಮ್ ಮಾಡಿದ್ದಾರೆ ನೋಡಿ ಎಲ್ಲಾನು ಅಷ್ಟೇ ಬಾಕ್ಸ್ ಎಲ್ಲ ಮಾಡಿದ್ದಾರೆ ಇದಕ್ಕೂ ಅಷ್ಟೇ ಅಲ್ಲಿಗೆ 3 ಬೆಡ್ರೂಮ್ ತರ ಆಯ್ತು ನೋಡಿ 3 ಬೆಡ್ರೂಮ್ ಆಯ್ತು ನೋಡಿ ಇಲ್ಲೂ ವಿಂಡೋ ಇದೆ ನಾನು ಕಿಟಕಿ ತೆಗೆದಿಲ್ಲ ನಿಮಗೆ ಕಿಟಕಿ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ನೋಡಿ ಇದು ಬಂದು ಈ ಔಟ್ ಸೈಡ್ ಬಂದು ಇದು ಇಲ್ಲಿ ಪಾತ್ರೆ ತೊಳೆಯೋಕ್ಕೆ ಅಥವಾ ಏನಾದರೂ ಆ ಥರ ಯೂಸ್ ಮಾಡ್ಕೋಬೋದು ಮತ್ತು ಇಲ್ಲ ಬೇಡ ಅಂದರೆ ಇಲ್ಲೂ ಒಂದು ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಇದು ಈ ಕಡೆಯೂ ಜಾಗ ಇದೆ ನೋಡಿ ಈ ಕಡೆಗೂ ಜಾಗ ಇದೆ ನೋಡಿ ಇಷ್ಟು ಜಾಗನೂ ಯಾವುದೂ ಜಾಗ ವೇಸ್ಟ್ ಮಾಡದಿರೋಂಗೆ ನೀಟಾಗಿ ಮಾಡಿದ್ದಾರೆ ಎಲ್ಲ ಮೆಸ್ ವರ್ಕ್ ಮಾಡಿರೋದ್ರಿಂದ ಸೇಫ್ಟಿ ಗ್ರಿಲ್ ಇದು ತುಂಬ ಚೆನ್ನಾಗಿ ಯಾರು ಏನು ಬರೋದಿಲ್ಲ ಏನಿಲ್ಲ ಸೇಫ್ಟಿಯಾಗೂ ಇರುತ್ತೆ ಎಲ್ಲನೂ ಇದೆ ನಿಮಗೆ ಆರಾಮಾಗಿದೆ ಇನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು ಮೇಲ್ಗಡೆ ಇನ್ನೂ 2 ಮನೆ ಇದೆ ಅದು ಕೂಡ ತೋರಿಸ್ತೀನಿ ಇದು ಓನರ್ ಇರೋ ಮನೆ ಅಂತೂ ಸೂಪರಾಗಿ ಮಾಡಿದ್ದಾರೆ ಯಾವುದೇ ಒಂದು ಕೊರತೆ ಇಲ್ಲ ನನ್ನ ಕೇಳಿದ್ರೆ ಇದರಲ್ಲಿ ಏನಾದರೂ ಕೊರತೆ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೇಕಷ್ಟೆ ತುಂಬ ಚೆನ್ನಾಗಿ ಮಾಡಿದಾರಪ್ಪ ಈ ಮನೆ ನಾನು ಮನೆಯನ್ನು ವಿಡಿಯೋನ ನಾನು ಫಸ್ಟ್ ಈ ಮನೆಯನ್ನೇ ಕರೆಕ್ಟ್ ಒಳ್ಳೆ ಮನೆ ಸಿಕ್ಕೈತೆ ಅಂತ ಹೇಳ್ಕೊಂತೀನಿ ನಾನು ಯಾಕಂದರೆ ಚೆನ್ನಾಗಿರೋ ಮನೆಯೇ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಟೈಮ್ ಈ ಆರಾಮಾಗಿ ನೀವು ನಡ್ಕೊಂಡು ಬಂದರೂ 5 ನಿಮಿಷಕ್ಕೆ ಇಲ್ಲಿಗೆ ಬಂದುಬಿಡ್ತೀರ ಬಸ್ ಸ್ಟಾಪಿಂದ ಆಮೇಲೆ ಎಲ್ಲ ರೋಡು ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಕನೆಕ್ಟಿವಿಟಿ ಇದೆ ನೀವು ಬಂದು ದಾಸರಳ್ಳಿ ಕಡೆಯಿಂದ ಒಳಗಡೆಯಿಂದ ಬಂದ್ರೂ ಇಲ್ಲ ಅಯ್ಯಪ್ಪ ಟೆಂಪಲ್ ಕಡೆಯಿಂದ ಬಂದರೂ ಬರ್ಬೋದು ಇಲ್ಲ ಚಿಕ್ಕ ಸಂದ್ರ ಬಸ್ ಸ್ಟಾಪಿಂದ ಬರ್ಬೋದು ಮನೆ ತುಂಬ ಚೆನ್ನಾಗಿ ಎಲ್ಲ ಕಡೆಯಿಂದ ಕನೆಕ್ಟಿವಿಟಿ ಇದೆ ಆಮೇಲೆ ಸಪ್ತಗಿರಿ ಇಂಟರ್ನ್ಯಾಷನಲ್ ಕಾಲೇಜ್ ಒಂದು ಆಗ್ತಾ ಇದೆ ಇಲ್ಲಿ ನಿಮಗೆ ಅದು ಯೂನಿವರ್ಸಿಟಿ ಓಪನ್ ಆಯ್ತಂದರೆ ತುಂಬ ಡಿಮ್ಯಾಂಡ್ ಆಗುತ್ತೆ ಈ ಕಡೆ ರೇಟು ಅಷ್ಟೇ ಎಲ್ಲನೂ ಚೆನ್ನಾಗಿ ಡಿಮ್ಯಾಂಡ್ ಆಗುತ್ತೆ ಮತ್ತು ಬಾಡಿಗೆನೂ ಅಷ್ಟೇ ತುಂಬ ಜಾಸ್ತಿ ಅವಾಗ ಫೋಕಸ್ ಆಗುತ್ತೆ ಬಾಡಿಗೆಗೆಲ್ಲ ನಿಮಗೆ ಈ ಮನೆ ತುಂಬ ಚೆನ್ನಾಗಿ ಮತ್ತು ಚೆನ್ನಾಗೂ ಇದೆ ನೋಡಿ ನಾವು ಗೇಟಿಂದ ಒಳಗಡೆ ಬಂದಿದ್ದೀವಿ ಗೇಟಿಂದ ಒಳಗಡೆ ಬರ್ತಿದ್ದಂಗೆ ಸೊ ನಾನು ನಿಮಗೆ ಸಂಪು ತೋರಿಸ್ತೀನಿ ಸಂಪು ತುಂಬ ದೊಡ್ಡದಾಗಿದೆ ನೋಡಿ ಸಂಪು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ 14,000 ಲೀಟರ್ ನೀರು ಪಕ್ಕ ಹಿಡಿಯುತ್ತೆ 2 ಟ್ಯಾಂಕರ್ ನೀರು ಅಂದರೆ ನಿಮ್ಮ ಮಿನಿಮಮ್ 14,000 ನೀರು ಹಿಡಿಯುತ್ತೆ ಆಮೇಲೆ ನೋಡಿ ಈ ಕಡೆ ಬಂದರೆ ನಿಮಗೆ ಈ ಕಡೆ ಹೋದರೆ ನೋಡಿ ಗ್ಯಾಸ್ ಪಾಯಿಂಟ್ ಇದೆ ಎಲ್ಲ ಮನೆಗೂ ಗ್ಯಾಸ್ ಪಾಯಿಂಟ್ ಇದೆ ನಿಮಗದು ಕವರ್ ಮಾಡಿಸಿ ಕೊಡ್ತಾರೆ ಲಾಸ್ಟಲ್ಲಿ ಕೊಡಬೇಕಂದ್ರೆ ಗ್ಯಾಸ್ ಪಾಯಿಂಟ್ಗೆ ಎಲ್ಲ ಏನೇ ಓಪನ್ ಇದೆಯಲ್ವಾ ಚೈನ್ ಲಿಂಕ್ ಹಾಕೋ ಥರ ಮಾಡಿದ್ದಾರೆ ಬೇಡ ಅಂದರೆ ನಿಮಗೆ ಇದನ್ನು ಫುಲ್ ಕ್ಲೋಸ್ ಮಾಡಿ ಮೆಸಲ್ ಕ್ಲೋಸ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಇದು ಪಾರ್ಕಿಂಗ್ ಬರ್ತೀವಿ ನೋಡಿ ಇದು ಪಾರ್ಕಿಂಗು ತುಂಬ ಜಾಗ ಇದೆ ಆಯಿತಾ ನೋಡಿ ಎಷ್ಟು ಪಾರ್ಕಿಂಗ್ ತೋರಿಸ್ತೀನಿ ನೋಡಿ ಪಾರ್ಕಿಂಗು ಎಷ್ಟು ಚೆನ್ನಾಗಿ ಜಾಗ ಇದೆ ಅಂದರೆ ಆರಾಮಾಗಿ ಒಂದು 2 ಕಾರ್ ನಿಲ್ಲಿಸಿ ನೀವು ಆರಾಮಾಗಿ ಒಂದು 8 ಬೈಕ್ ನಿಲ್ಲಿಸ್ಕೋಬೋದು ಕಣ್ಣು ಮುಚ್ಕೊಂಡು ನಾನು ಕೇಳಿದ್ರೆ ನೋಡಿ ಹಿಂಗೆ ಅಕಸ್ಮಾತ್ ಇವಾಗ ಒಂದು ಕಾರು ನೀವು ನಾನು ಯಾವಾಗೂ ತೆಗಿಯಲ್ಲ ಆ ಥರ ಏನಾದರೂ ತುಂಬ ರೇರ್ ತೆಗಿತೀನಿ ಅಂದರೆ ಈ ಕಡೆ ಸೈಡಿಗೆ ಹಾಕ್ಕೊಂಡ್ರೆ ಒಂದು ಕಾರು ಆರಾಮಾಗಿ ಒಂದು ಕಾರ್ ಇಲ್ಲಿ ಇರುತ್ತೆ ಇನ್ನೊಂದು ಕಾರನ್ನ ಆ ಕಡೆ ನಿಲ್ಲಿಸ್ಕೊಂಡು ಬೈಕ್ಗಳೆಲ್ಲ ಆರಾಮಾಗಿ ನಿಲ್ಲಿಸ್ಕೋಬೋದು ಆಮೇಲೆ ಕಾರ್ ವಾಶ್ ಮಾಡೋಕ್ಕಾಗಲಿ ಇಲ್ಲ ಬಾಗಿಲು ವಾಶ್ ಮಾಡೋಕ್ಕಾಗಲಿ ಇಲ್ಲಿ ಒಂದು ನಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ಈಚೆ ಯಾರಾದರೂ ಬಂದರೆ ಟಾಯ್ಲೆಟ್ಗೆ ಹೋಗೋಕ್ಕೆ ಇಲ್ಲೊಂದು ಟಾಯ್ಲೆಟ್ ಇದೆ ಆರಾಮಾಗಿ ಯಾರು ಒಳಗಡೆ ಆರಾಮಾಗಿ ನೋಡಿ ಇಲ್ಲೊಂದು ಟಾಯ್ಲೆಟ್ ಆರಾಮಾಗಿ ಓಪನ್ ಅಂದರೆ ಎಂಟ್ರೆನ್ಸಲ್ಲಿ ಒಂದು ಟಾಯ್ಲೆಟ್ ನಿಮ್ಗೆ ಆರಾಮಾಗಿ ಸಿಗುತ್ತೆ ಮತ್ತು ಈಚೆ ಯಾರು ಬಂದ್ರೂ ಯಾರಾದರೂ ಬೇರೆಯವ್ರು ಬಂದರೂ ಯೂಸ್ ಆಗುತ್ತೆ ಅದು ಆಮೇಲೆ ಇದು ಫಸ್ಟ್ ಒಂದು ಬಾಡಿಗೆ ಮನೆ ತೋರಿಸ್ತಾ ಇದ್ದೀನಿ ನಾನು ಇದು ಒಂದು ಬಾಡಿಗೆ ಮನೆ
ओपन किचन इधे आराम ओपन आराम नोड़ी क्वालिटी निज्व तुम्बा चना नोड़ी चना स्टैंडर्ड नीट आगे तुम्बा चना आराम यूज आगे फ्री आगे देवर मने ओपन चेनाली देवर मने वुडली स्पेस जास्ती बरली प्लान आयता आमले नोड़ी रूम बंद ನೋಡಿ ನಿಮಗೆ ಎಲ್ಲ ಅವರ ಫಿಟ್ಟಿಂಗ್ಸ್ ತುಂಬಾ ಚೆನ್ನಾಗಿ ಜಾಗ್ವರ್ ಹಾಕಿದ್ದಾರೆ ಎಲ್ಲ ಎಲ್ಲ ಟೋಟಲಿ ಬಿಲ್ಡಿಂಗ್ ಗೆ ಜಾಗ್ವರ್ ಫಿಟ್ಟಿಂಗ್ ಹಾಕಿದ್ದಾರೆ ನೋಡಿ ಎಲ್ಲಾನು ಜಾಗ್ವರ್ ಯೂಸ್ ಮಾಡಿದ್ದಾರೆ ಮತ್ತೆ ನಿಮಗೆ ಇದು ಎಲೆಕ್ಟ್ರಿಕಲ್ ಅಷ್ಟೇ ಎಲ್ಲ ಫಿನೆಲೆಕ್ಸ್ ಓ ವೈರ್ ಮತ್ತೆ ಇದೆಲ್ಲ ಸ್ವಿಚಸ್ ಅಷ್ಟೇ ಜಿಎಂ ಎಲ್ಲ ಜಿಎಂ ಸ್ವಿಚಸ್ ಬೋರ್ಡ್ ಎಲ್ಲ ಜಿಎಂ ಏ ಹಾಕಿದ್ದಾರೆ ಯಾವದನ್ನು ಎಲ್ಲೇ ಒಂದು ಬಾಡಿಗೆ ಅಂತ ಇದು ಮಾಡಿಲ್ಲ ಬಾಡಿಗೆ ಮನೆ ಅಂತ ಆಗಲಿ ಓನರ್ ಮನೆ ಅಂತ ಆಗಲಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಿಓಪಿ ರೂಮ್ ಅಲ್ಲಿ ಕೂಡ ಪಿಓಪಿ ಮಾಡಿಸಿದ್ದಾರೆ ಆಮೇಲೆ ಇದು ಸ್ಲೈಡ್ ಡೋರ್ ಮಾಡಿದ್ದಾರೆ ನಿಮಗೆ ಉಡ್ ವರ್ಕ್ ಯಾಕಂದ್ರೆ ಇಲ್ಲಿ ಮಿರರ್ ಬರುತ್ತೆ ಗ್ಲಾಸ್ ಒಂದು ಹಾಕಿಲ್ಲ ಹಾಕಿ ಕೊಡ್ತಾರೆ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಉಡ್ ವರ್ಕ್ ಎಲ್ಲ ನೋಡಿ ಆರಾಮಾಗಿ ಹೋಗುತ್ತೆ ಸೌಂಡ್ ಗರ್ಗರ್ ಆತರ ಏನು ಸೌಂಡ್ಸ್ ಇಲ್ಲ ಆರಾಮಾಗಿದೆ ನೋಡಿ ಇದು ವಾಷಿಂಗ್ ಮಷಿನ್ ಪಾಯಿಂಟ್ ನೀವು ವಾಷಿಂಗ್ ಮಷಿನ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನೀರು ಆ ಕಡೆ ಹೋಗುತ್ತೆ ಮತ್ತೆ ಇದೊಂದು ರೂಮ್ ಬರುತ್ತೆ ಗಾಳಿ ಬೆಳಕು ನೀವೆಲ್ಲಾನ ನೋಡಿ ಎಲ್ಲ ಕಡೆ ಕಿಟಕಿ ನೋಡಿ ಅಲ್ಲಿ ಕಿಟಕಿ ಈ ಕಡೆ ಕಿಟಕಿ ಆರಾಮಾಗಿ ಗಾಳಿ ಬೆಳಕು ಬರುತ್ತೆ ನೋಡಿ ಎಲ್ಲ ಎಲ್ಲ ರೂಮ್ ಅಲ್ಲೂ ವಾರ್ಡ್ ರೂಮ್ ಮಾಡಿದ್ದಾರೆ ಮತ್ತೆ ಎಲ್ಲದಕ್ಕೂ ಗ್ಲಾಸ್ ಹಾಕಿಸ್ತಾರೆ ಅಂದ್ರೆ ಡ್ರೆಸ್ಸಿಂಗ್ ಇದು ಬರುತ್ತೆ ನೋಡಿ ಒಂಚೂರ್ ಸೌಂಡ್ ಬರ್ತಾ ಇಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಡೋರ್ ಗಳೆಲ್ಲ ಅಂದ್ರೆ ಚೆನ್ನಾಗಿರೋದನ್ನ ಪಿಓಪಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಚೆನ್ನಾಗಿರೋ ವುಡ್ ಹಾಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಟಿವಿ ಕ್ಯಾಬಿನೆಟ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ವುಡ್ ಪಿಓಪಿ ಎಷ್ಟು ಲುಕ್ ಆಗಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನಿಮಗೆ ಕಿಚನ್ ಗೆ ಪಾತ್ರೆ ಏನಾದರೂ ಎಕ್ಸ್ಟ್ರಾ ಇರೋದನ್ನೆಲ್ಲ ಇಟ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ ಅದೆಲ್ಲ ಬಾಕ್ಸ್ ಫುಲ್ ಅದೇನೇ ನೋಡಿ ಸ್ಪೇಷಿಯಸ್ ಆಗಿ ಕಿಟಕಿಗಳು ಎಲ್ಲಿ ಎಲ್ಲಾ ಕಡೆ ಕಿಟಕಿಗಳು ಮಾಡಿದ್ದಾರೆ ತುಂಬಾ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಪಕ್ಕದವರದು ಒಂದೂವರೆ ಅಡಿ ಜಾಗ ಮತ್ತೆ ಇವರದು ಒಂದು ಮೂರು ಅಡಿ ಜಾಗ ಇದೆ ಎರಡು ಏನು ಇದಿಲ್ಲ ಎಲ್ಲ ಗ್ಯಾಪ್ ಚೆನ್ನಾಗಿರೋದ್ರಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿ ಬಿಲ್ಡಿಂಗ್ ಗೆ ಬಳಸಿರೋಂತ ಕಂಬಿ ಶಾಂಪಲ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಏನೇನು ಬಳಸಿದ್ದಾರೆ ಫುಲ್ ಕಂಬಿ ಶಾಂಪಲ್ಸ್ ಎಲ್ಲ ಇಲ್ಲೇ ಇದೆ ಬೇಕಾದ್ರೆ ಬಿಲ್ಡಿಂಗ್ ಅಲ್ಲಿ ಚೆಕ್ ಮಾಡೋಣ ಆ ಕಂಬಿ ಏನು ಕಂಬಿ ಹಾಕಿದ್ದಾರೆ ಫುಲ್ ಮತ್ತೆ ಮೇಲ್ಗಡೆ ಬಾಡಿಗೆ ಮನೆಗೆ ದೇವರ ಮನೆ ಇಲ್ಲಿ ಇಟ್ಟಿದ್ದಾರೆ ಇದನ್ನು ಅಲ್ಲಿಗೆ ಮೂವ್ ಮಾಡಿಸ್ತಾರೆ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ ಏನೇ ಒಂದು ಮೆಟೀರಿಯಲ್ ತರಬೇಕಂದ್ರು ನಮಗೆ ಜಾಗ ಬೇಕು ಜಾಗ ಬೇಕು ನೋಡಿ ಇಲ್ಲೂ ಅಷ್ಟೇ ಎಷ್ಟು ಆರಾಮಾಗಿ ಫ್ರೀ ಬಿಟ್ಟಿದ್ದಾರೆ ನೋಡಿ ಇದು ಎಷ್ಟು ಆರಾಮಾಗಿದೆ ನೋಡಿ ಆರಾಮಾಗಿ ನೀವು ಏನು ಫ್ರಿಜ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಏನಾನ ಇಟ್ಕೊಳ್ಳೋಣ ಯಾಕಂದ್ರೆ ಗ್ಯಾಪ್ ಜಾಸ್ತಿ ಇದೆ ನೋಡಿ ಇದು ಫುಲ್ ಗ್ಲಾಸ್ ಎಲ್ಲ ಕಡೆನೂ ಅಷ್ಟೇ ಟರ್ಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಎಸ್ ಎಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಇದು ಎಲ್ಲ ಎಲ್ಲ ಫ್ಲೋರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಎಲ್ಲೂ ಎಸ್ ಎಸ್ನ ಯೂಸ್ ಮಾಡಿಲ್ಲ ಮೇಲ್ಗಡೆ ಎಲ್ಲನೂ ಅಷ್ಟೇ ಎಲ್ಲ ಫ್ಲೋರಲ್ಲೂ ಹಿಂಗೆ ಎಸ್ ಎಸ್ ಯೂಸ್ ಮಾಡಿ ಟರ್ಪನ್ ಗ್ಲಾಸ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿರೋಂಥ ಬಾಡಿಗೆ ಮನೆ ತೋರ್ಸಕ್ಕೆ ಬಂದಿದ್ದೀನಿ ಇನ್ನೊಂದು ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕ್ ಇದನ್ನು ಪಿ ಓ ಪಿ ಥರನೇ ಸೂಪರಾಗಿ ಮಾಡಿದ್ದಾರೆ ಬಾಡಿಗೆ ಮನೆ ಆದರೂ ನೋಡಿ ಬಾಡಿಗೆ ಮನೆ ಅಂತ ಏನು ಜಾಗ ಚಿಕ್ಕದ್ ಮಾಡಿಲ್ಲ ನೋಡಿ ಇದು ಸೇಮ್ ಸ್ಪೇಸ್ ಎಲ್ಲ ಒಂದೇ ಥರ ಬಿಟ್ಟಿದ್ದಾರೆ ಓನರ್ಗೆ ಓನರ್ ಮನೆಗೆ ಹೆಂಗೆ ಬಿಟ್ಟಿದ್ದಾರೆ ಸೇಮ್ ಅದೇ ಥರ ಸ್ಪೇಸ್ ನೋಡಿ ಎಲ್ಲ ನೋಡಿ ಅಲ್ಲಿ ಇನ್ನೊಂದು ಮನೆ ಐತೆ ಅದು ಆಮೇಲೆ ತೋರಿಸ್ತೀನಿ ಇದು ಫಸ್ಟು ಒಂದು ಬರ್ತಿದ್ದಂಗೆ ಎಂಟ್ರೆನ್ಸ್ ಬಾಡಿಗೆ ಮನೆ ಇದು ನೋಡಿ ಡೋರ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಗಾಳಿ ಬೆಳಕಿಗೆ ಯಾವ ಮನೆಗೂ ಗಾಳಿ ಬೆಳಕಿಗೆ ಮಾತ್ರ ಕೊರತೆ ಮಾಡಿಲ್ಲ ನೋಡಿ ಹಾಲು
ಎಷ್ಟು ಚೆನ್ನಾಗಿ ಪಿ ಓ ಪಿ ಇರೋದ್ರಲ್ಲೇ ಸೂಪರ್ ಪಿ ಓ ಪಿ ಮಾಡಿದ್ದಾರೆ ಆಯ್ತಾ. ಟಿ ವಿ ಕ್ಯಾಬಿನೆಟ್ ಇದು, ಮತ್ತು ಇದು ಓಪನ್ ಕಿಚನ್ ಆಯ್ತಾ. ಇದು ಸೇಮ್ ಅಂದರೆ ಸ್ವಲ್ಪ ಕಿಚನ್ ಚಿಕ್ಕದಾಗ್ಬೋದು, ಆದ್ರೂ ಚೆನ್ನಾಗಿದೆ. ಏನೋ ಆ ಥರ ಈ ಓಪನ್ ಕಿಚನ್ ಆಗಿರೋದ್ರಿಂದ ಏನು ನಮಗೆ ಚಿಕ್ಕದು ಅಂತ ಅನಿಸಲ್ಲ. ಅಲ್ಲಷ್ಟೇ ಒಂಚೂರು ಚಿಕ್ಕದನ್ಸುತ್ತೆ, ಆದರೆ ಬೇರೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಾಕ್ಸ್ ಎಲ್ಲ ಏನು ಉಡ್ ಹಾಕಿದ್ದಾರೆ, ಎಲ್ಲ ಮನೆಗೂ ಒಂದೇ ಥರ ಉಡ್ ಹಾಕೋರು ಅವ್ರು. ಯಾವುದೇ ಬಾಡಿಗೆ ಮನೆ ಇದು ಇದು ಕಡಿಮೆದಾಗಬೇಕು ಆ ಥರ ಎಲ್ಲ ಏನು ಮಾಡಿಲ್ಲ. ನನ್ನ ಕೇಳಿದ್ರೆ ಸೂಪರಾಗಿ ಮಾಡಿದ್ದಾರೆ. ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ಓಪನ್ ಮಾಮೂಲಿ ಟಾಯ್ಲೆಟು ಅಂದರೆ ಕಾಮನ್ ಬಾತ್ರೂಮ್ ಆಗಿರ್ತದೆ. ಇದರಲ್ಲೂ ಅಷ್ಟೇ ಯಾವುದೇ ಜಾಗ ವೇಸ್ಟ್ ಮಾಡಿಲ್ಲ. ಇದರಲ್ಲೂ ಕೂಡ ನಿಮಗೆ ಐಟಮ್ ಹಾಕೊಳ್ಳೋ ಥರ ಒಂದು ಇರೋ ಜಾಗನ ವೇಸ್ಟ್ ಮಾಡದಿರೋಂಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸರಿ ನೋಡಿ, ಎಲ್ಲ ಜಾಗ ಫಿಟ್ಟಿಂಗೆ ಒಂದೂ ಮಿಸ್ ಮಾಡ್ದಂಗೆ ಎಲ್ಲ ಬಾಡಿಗೆ ಮನೆಯಿಂದ ಹಿಡಿದು ಓನರ್ ಮನೆ ಎಲ್ಲ ಜಾಗ ಫಿಟ್ಟಿಂಗ್ ಸೂಪರ್. ಕಮೋಡ್ಗಳು ಅಷ್ಟೇ ತುಂಬ ಚೆನ್ನಾಗಿರೋ ಯೂಸ್ ಮಾಡಿದ್ದಾರೆ. ಇದು ರೂಮು, ರೂಮಲ್ಲೂ ಅಷ್ಟೇ ಬಾ ನೋಡಿ ಚೆನ್ನಾಗಿದೆ. ದೊಡ್ಡದಾಗೆ ಮಾಡಿದ್ದಾರೆ ರೂಮ್, ಏನಂತ ಚಿಕ್ಕದ ಅನಿಸ್ತಾ ಇಲ್ಲ ನಮಗೆ ನೋಡಿ. ಇದು ಅಷ್ಟೇ ಜಾಗ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸೇಮ್ ಗ್ಲಾಸಿಗೆ ಬರುತ್ತೆ ನಿಮಗೆ, ಇದು ಓಪನ್ ಆಗುತ್ತೆ ಇದರೊಳಗಡೆ. ಮತ್ತು ಡ್ರೆಸ್ಸಿಂಗ್ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಇದು ಒಂದು ಹ್ಯಾಂಡ್ ಒಂದು ಗ್ಲಾಸ್ ಹಾಕಬೇಕಷ್ಟೇ ನೋಡಿ. ಇನ್ನು ಕಿಟಕಿ ರೂಮ್ಗೆ ಗಾಳಿ ಬೆಳಕಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಗಾಳಿ ಬೆಳಕು ಮಾತ್ರ ಎಲ್ಲ ಕಡೆ ಕೊರತೆ ಇಲ್ಲದೆ ಇರೋಂಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ಇದಾಗ್ತಿ ನೋಡಿ, ಇದು ಎಲ್ಲ ಚೆನ್ನಾಗಿದೆ. ಇನ್ನೊಂದು ಡಬಲ್ ಬೆಡ್ರೂಮ್ ಬಾಡಿಗೆ ಮನೆ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೀಗ. ಅಲ್ಲ ಅವನು ಕಾಯ್ತು ನೋಡಿ. ಇದು ಇನ್ನೊಂದು ಡಬಲ್ ಬಾಡಿಗೆ ಮನೆ, ಡಬಲ್ ಬೆಡ್ರೂಮ್ ಇದು ಆಯ್ತಾ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಮ್ಗೊಂಚೂರು, ಯಾಕಂದ್ರೆ ಆ ಮನೆ ಇರೋದ್ರಿಂದ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಚಿಕ್ಕದಾದ್ರೂ ತುಂಬ ಚೆನ್ನಾಗಿದೆಯಪ್ಪ. ಹಾಲ್ ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಮನೇಲಿ ನೋಡ್ರಿ. ಓನರ್ ಮನೆ ಹಾಲ್ ಇದ್ದಂಗೆ ಐತೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ ಓಪನ್ ಕಿಚನೇ, ಕಿಚನ್ಗಳು ಮಾತ್ರ ಎಲ್ಲ ಓಪನ್ ಕಿಚನೇ. ಸೇಮ್ ಒಂದೇ ಮೆಟೀರಿಯಲ್ಲು, ಒಂದೇ ಬಣ್ಣ, ಒಂದೇ ಇದು ಎಲ್ಲ ಮನೆಗೂ. ತುಂಬ ಚೆನ್ನಾಗಿರೋ ಮೆಟೀರಿಯಲ್ ಹಾಕಿ ಟಿ ವಿ ಕ್ಯಾಬಿನೆಟ್ ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಪ್ಪ. ಬಾಡಿಗೆ ಮನೆ ಆದ್ರೂ ಫುಲ್ ದೊಡ್ಡದಾಗಿ ಮಾಡಿದ್ದಾರೆ ಎಲ್ಲ. ಟಿ ವಿ ಕ್ಯಾಬಿನೆಟ್ ಆಗ್ಬೋದು ನೋಡಿ, ಪಿ ಓ ಪಿ ಫುಲ್ ರೌಂಡ್, ಫುಲ್ ರೌಂಡ್ ಮಾಡೋಕೆ ಬರೋ. ನಿಮ್ಗೆ ಅಕಸ್ಮಾತ್ ಕಿಚನಲ್ಲಿ ಓಪನ್ ಬೇಡ ಅಂದರೆ ಇಲ್ಲೊಂದು ಒಂದು ಪೈಪ್ ಹಾಕ್ಬಿಟ್ಟು ಇಲ್ಲಿಗೆ ನೀವು ಸ್ಕ್ರೀನ್ ಹಾಕ್ಕೊಂಡು ಓಪನ್ ಕಿಚನ್ ಕ್ಲೋಸ್ ಆಯಿತು. ಎಲ್ಲ ಕೆಳಗಡೆಯಿಂದ ಗ್ಯಾಸ್ ಲೈನ್ ಬಂದಿದೆ ಎಲ್ಲ ಮನೆಗೂ. ಮಾಮೂಲಿ ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಇದರಲ್ಲಿ ಜಾಗ ಜಾಸ್ತಿ ಇರೋ ಇಲ್ಲದೇ ಇರೋದ್ರಿಂದ ಇರೋ ಜಾಗದಲ್ಲೇ ಒಂಚೂರು ಜಾಗ ಮಾಡಿ ಮೇಲೆ ಐಟಮ್ ಇಡೋ ಥರ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಈ ಮನೆಗೆ. ಪಿ ಓ ಪಿ ಅಂತೂ ಎಲ್ಲೂ ಮಿಸ್ ಮಾಡಿಲ್ಲ, ಎಲ್ಲ ರೂಮ್ಗೂ ಮಾಡಿದ್ದಾರೆ, ಹಾಲಲ್ಲೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಕಡೆಯೂ ಮಾಡಿದ್ದಾರೆ. ಇದೊಂದು ರೂಮ್, ಇನ್ನೊಂದು ರೂಮ್ ಇದೆ ಇದರಲ್ಲಿ, ನಾನು ತೋರಿಸ್ತೀನಿ ಅದನ್ನು. ಇದು ರೂಮ್ ಅಂತ ಏನು ಚಿಕ್ಕದಿಲ್ಲ, ಇದು ರೂಮ್ ದೊಡ್ಡದಾಗಿ ಐತೆ ನೋಡಿ. ಇಷ್ಟಾರು ಬರ್ತವೆ ಶೋರ್ಗಳು, ತುಂಬ ಚೆನ್ನಾಗಿ ಮಾಡಿದಾರಪ್ಪ. ಓಕೆ, ಎಲ್ಲ ನಾನು ನಿಮಗೆ ಫುಲ್ ತೋರಿಸಿದ್ದೀನಿ. ಬೇಕು ಅಂದರೆ ನಾನು ನಿಮಗೆ ಟಾಪ್ ಕೂಡ ತೋರಿಸ್ಕೊಡ್ತೀನಿ ಒಂದ್ಸಾರಿ, ಫುಲ್ ಮನೆ ಟಾಪಲ್ಲೂ ಒಂದ್ಸಾರಿ ತೋರಿಸ್ತೀನಿ ನೋಡ್ಕೊಳ್ಳಿ. ನಮ್ಮ ಮನೆ ಮೇಲೆ ಟಾಪಲ್ಲಿ, ಯಾಕಂದರೆ ನಿಮಗೆ ಕಂಬಿ ನಾನು ಲಾಸ್ಟಲ್ಲಿ ಏನು ಕಂಬಿ ಯೂಸ್ ಮಾಡಿದ್ದಾರೆ ಅಂತಲೂ ನಾನು ನಿಮಗೆ ಸೈಟ್ ತೋರಿಸ್ತೀನಿ ನೋಡಿ. ಟಾಪು ಅಷ್ಟೇ, ಮೆಟ್ಲು ಮಾತ್ರ ಹಿಂಗಿರಬೇಕು. ಎಲ್ಲ ಕಡೆ ಫ್ರೀಯಾಗಿದ್ರೇ ಆರಾಮಾಗಿ ಯಾರು ಬೇಕಾದ್ರೂ ಹೊತ್ತು ಹೋಗ್ತಾರೆ, ಮತ್ತು ಇವೊಂದು ಏನಾದರೂ ಎತ್ಕೊಂಡು ಓಡಾಡಬೇಕು ಇಳಿಸ್ಬೇಕು ಅಂದ್ರೂ ಆರಾಮಾಗಿರುತ್ತೆ ನೋಡಿ. ಇದು ಬಂದು ಬಿಲ್ಡಿಂಗ್ ಟಾಪ್, ಇದು
ಇವ್ರು ಮಾಡಿರೋ ಏನಂದ್ರೆ ಅವ್ರು ಆ ರೂಮ್ ಒಂದು ರೂಮೇ ಮಾಡ್ಬೋದಿತ್ತು ಟ್ಯಾಂಕ್ ರೂಮ್ನ, ಅಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಟ್ಯಾಂಕ್ ರೂಮ್. ಅದಕ್ಕೊಂದು ಡೋರ್ ಹಾಕೊಂಡ್ಬಿಟ್ರೆ ಆರಾಮಾಗಿ ಏನಾದರೂ ಮೆಟ್ರಿಯಲ್ ಹಾಕ್ಕೋಬೋದು ಆರಾಮಾಗಿ, ವೇಸ್ಟ್ ಮೆಟ್ರಿಯಲ್ ಪೇಂಟ್ ಡಬ್ಬ ಆ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಆರಾಮಾಗಿ. ಇಲ್ಲೊಂದು ಕಬ್ಬಿಣದ ಒಂದು ಡೋರ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಇದರಲ್ಲಿ ಆ ಥರ ಐಟಮ್ ಎಲ್ಲ ಹಾಕ್ಕೋಬೋದು. ಇನ್ನು ಬಟ್ಟೆ ಒಗೆಯೋಕ್ಕೂ ಮಾಡಿದ್ದಾರೆ, ಎಲ್ಲ ಎರಡು ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ. ಪಿಲ್ಲರು ಮೇಲೆ ಅಕಸ್ಮಾತ್ ನಾವು ರೈಸ್ ಮಾಡ್ತೀವಿ ಅಂದರೆ ಪಿಲ್ಲರು ಮಾಡಿಬಿಟ್ಟಿದ್ದಾರೆ, ಬೇಕಂದಾಗ ರೈಸ್ ಮಾಡ್ಕೋಬೋದು. ನಿಮಗೆ ಕಂಬಿ ಇಲ್ಲಿ ನೋಡಿ, ಇಲ್ಲೇ ತೋರಿಸ್ಬಿಡ್ಬೋದು ಬೇಕಾದ್ರೆ ಕಂಬಿ ಏನು ಸೈಜ್ ಹಾಕೋರೆ ಅಂತಲೂ ಕೂಡ ಇಲ್ಲೇ ಐತಿ, ಓಪನ್ ಮಾಡಿಟ್ಟು ಪಿಲ್ಲರಲ್ಲಿ ಆರಾಮಾಗಿ ಈ ಪಿಲ್ಲರು ರೈಸ್ ಮಾಡ್ಕೊಳ್ಳೋಕ್ಕೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಸೂಪರಾಗಿದೆ. ಈ ಮನೆ ಇಷ್ಟ ಆದವರು ದಯವಿಟ್ಟು ಕಾಲ್ ಮಾಡಿ, ನನ್ನ ನಂಬರು 9448180025 ಆಗಿರುತ್ತೆ. ಯಾರು ಫೋನ್ ಮಾಡ್ತಿರೋ ಫಸ್ಟ್ ಫೋನ್ ಮಾಡಿದವ್ರಿಗೆ ಪ್ರಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಮತ್ತು ರೈಟು ನೆಗೆಷಬಲ್ ಇದೆ, 160 ಇದ್ರ ರೇಟು 1,60,00,000 ಆಗಿರ್ತದೆ, ರೇಟ್ ನೆಗೆಷಬಲ್ ಇದೆ. ಹಾಗೆ ನಾನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾರನ್ನೂ ಕೇಳಿಲ್ಲ ಅಂದರೂ ನನಗೆ ಜನ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಈಗ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಗೆ ವಿಡಿಯೋ ನೋಡಿ ಯಾರು ಬೇಕು ಈ ಮನೆ ಇಷ್ಟ ಆದರೂ ಕಾಲ್ ಮಾಡಿ.